ಶ್ರೀ ಗುರುಭ್ಯೋ ನಮಃ ಕುಂಗುದ್ವೈತ ಯೂಟ್ಯೂಬ್ ಚಾನಲಿನ ಎಲ್ಲ ಪ್ರಿಯ ವೀಕ್ಷಕರಿಗೆ ಚರಣಂ ಪವಿತ್ರಂ ಚಾನಲಿನ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಮಾಧ್ವ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ ಈ ವರ್ಷದ ಅಕ್ಟೋಬರ್ ತಿಂಗಳ ಮೂವತ್ತನೇ ತಾರೀಕು ಮತ್ತು ಮೂವತ್ತೊಂದು ನವೆಂಬರ್ ಒಂದನೇ ತಾರೀಕು ರಾಘು ಮತ್ತು ಕೇತು ಇಬ್ರು ಕೂಡ ಬದಲಾವಣೆ ಆಗುತ್ತಾರೆ ಮೇಷರಾಶಿಯಿಂದ ಮೀನರಾಶಿಗೆ ರಾಘು ಮತ್ತು ತುಲಾರಾಶಿಯಿಂದ ಕನ್ಯಾರಾಶಿಗೆ ಕೇತು ಪ್ರವೇಶ ಆಗುವ ಒಂದು ಪರ್ವಕಾಲ ಬರ್ತಿದೆ ಈ ಒಂದು ಪರ್ವಕಾಲದಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಸಜ್ಜನರಿಗೂ ಕೂಡ ಈ ಕೇತುವಿನ ಈ ಪ್ರವೇಶ ರಾಶಿ ಮತ್ತು ಮೀನರಾಶಿಯಲ್ಲಿ ಪ್ರವೇಶ ಆಗುವ ಕಾಲದಲ್ಲಿ ಸುಮಾರು ಒಂದು ಮೇಷರಾಶಿ ಮತ್ತು ಖಟಕ ಸಿಂಹ ಖನ್ನಿ ತುಲಾರಾಶಿ ಧನುಷು ರಾಶಿಗಳು ಮೀನರಾಶಿ ಈ ರಾಶಿಯ ರಾಶಿಯಲ್ಲಿ ಜನನ ಆದವರಿಗೆ ಈ ರಾಶಿಲಿ ರಾಶಿಯವರಿಗೆ ಸ್ವಲ್ಪ ಅನಿಷ್ಟಗಳು ಇವೆ ಆದ್ರಿಂದ ಇವರೆಲ್ಲವೂ ಕೂಡ ವಿಶೇಷವಾಗಿ ನಾವು ಒಂದು ಸಂಕಲ್ಪ ಕೊಂಡಿದ್ದೇವೆ ಎಲ್ಲರಿಗೂ ಒಳ್ಳೆದಾಗಬೇಕು ಮತ್ತು ಲೋಕ ಕಲ್ಯಾಣವಾಗಿ ಲೋಕ ಕಲ್ಯಾಣವಾಗಿ ನಿಮಿತ್ತವಾಗಿ ಈ ರಾಗು ಕೇತುವ ಮೀನರಾಶಿ ಮತ್ತು ರಾಶಿಯ ಪ್ರವೇಶ ಈ ಒಂದು ಸಮಯದಲ್ಲಿ ರಾಘುಕೇತುವಿನ ನವಗ್ರಹ ಮಂತ್ರ ಜಪ ಹೋಮ ಸಗಿತವಾಗಿ ಕಲೌ ದುರ್ಗಾ ಗಣಪತಿ ಎನ್ನುವ ಆ ಒಂದು ವೇದ ಮಾತಿಗೆ ಚಂಡಿಕಾ ಹೋಮ ರಾಘು ಅಂದ್ರೆ ದುರ್ಗಾದೇವಿಯ ಆ ದುರ್ಗಾದೇವಿಯನ್ನ ವಿಶೇಷವಾಗಿ ಆರಾಧನೆಯನ್ನ ಮಾಡಬೇಕು ಅಂತ ಚಂಡಿಕಾ ಪಾರಾಯಣವನ್ನ ಮಂಗಳ ಚಂಡಿಕಾ ಸಪ್ತತಿ ದೇವಿ ಸಪ್ತಸತಿಯ ಪಾರಾಯಣವನ್ನ ಮಾಡಿಸಿ ಆ ಚಂಡಿಕಾ ಹೋಮವನ್ನ ನಾವಿಲ್ಲಿ ಕೋಯಮತ್ತೂರಲ್ಲಿರುವ ಕೃಷ್ಣಧಾಮ ಪೇಜಾವರ ಮಠದ ಕೃಷ್ಣಧಾಮ ಜಾಗದಲ್ಲಿ ಅಲ್ಲಿ ಈ ಕಾರ್ಯಕ್ರಮವನ್ನ ಕೈಗೊಂಡಿದ್ದೇವೆ ನಮ್ಮ ಎಲ್ಲ ಕೂಡ ಬಾಂಧವರು ಎಲ್ಲರೂ ಈ ಒಂದು ವಿಶೇಷವಾದ ಮಂಗಳ ಚಂಡಿಕಾ ಹೋಮ ಮತ್ತು ಕೇತುವಿನ ಬದಲಾವಣೆ ಏನಿದೆ ಮೇಷರಾಶಿ ರಾಶಿ ಪ್ರವೇಶ ಕಾಲದಲ್ಲಿ ಆಗುವ ಅನಿಷ್ಟಗಳೆಲ್ಲವೂ ಕೂಡ ನಿಮಗೆ ನಿವಾರಣೆ ಆಗಿ ನಿಮ್ಮೆಲ್ಲರಿಗೂ ಸಕಲ ಮಂಗಳಗಳು ಆಗಲಿ ಇದರಿಂದ ಪಡುವ ಏನು ದುರ್ನಿಮಿತ್ತ ದುಸಂಕಟ ದುಸ್ವಪ್ನಾದಿಗಳಿಂದ ಆಗುವ ಏನೇನು ನಮಗೆ ಆಗುವ ಅಹ್ ದುರ್ಘಟನೆಗಳಿದೆ ಅದರಿಂದ ನೀವೆಲ್ಲರೂ ಕೂಡ ಬಿಡುಗಡೆ ಆಗಬೇಕು ಅಂತ ಹೇಳಿ ವಿಶೇಷವಾಗಿ ಮೂವತ್ತನೇ ತಾರೀಕು ಅಂದ್ರೆ ಈ ತಿಂಗಳು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತು ಮೂರು ಅವತ್ತು ಪ್ರಾರಂಭ ಮಾಡಿ ಅವತ್ತು ಸಂಜೆ ವಿಶೇಷವಾಗಿ ಚಂಡಿಕಾ ಕಲಸ ಸ್ಥಾಪನ ಚಂಡಿಕಾ ಪಾರಾಯಣ ಮ ಮಂತ್ರ ಜಪಗಳು ಸೂಕ್ತಾದಿತ ಜಪಗಳು ನಾವು ಚಂಡಿಕೆ ಅಂದ್ರೆ ಡೈರೆಕ್ಟ್ ಚಂಡಿಕಾ ಹಾಗೆ ಅಂತ ತಗೊಳ್ಳೋದ್ರ ದುರ್ಗಾಂತರ್ಯಾಮಿ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನ ಕೈಗೊಂಡು ಆ ಲಕ್ಷ್ಮೀ ನರಸಿಂಹನಿಗೆ ಸಕಲ ಗ್ರಹ ಫಲನೀನೇ ಸರಸಿಜಾಚ ಅಂತ ಹೇಳಿ ಆ ದೇವರನ್ನೇ ಅಗ್ನಿಯಲ್ಲಿ ಅಂತರ್ಯಾಮಿತವಾಗಿ ದುರ್ಗಾಂತರ್ಯಾಮಿಯಾಗಿ ತಗೊಂಡು ದೇವರಿಗೆ ವಿಶೇಷ ಹೋಮಗಳನ್ನ ಮಾಡುತ್ತೇವೆ ಚಂಡಿಕಾ ಹೋಮ ಮತ್ತು ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಹೋಮ ಮೂವತ್ತು ಸಂಜೆ ಕಲಸ ಸ್ಥಾಪನ ಮೂವತ್ತೊಂದು ಬೆಳಿಗ್ಗೆ ವಿಶೇಷ ಮಂಗಳ ಚಂಡಿಕಾ ಕನ್ನಿಕಾ ಪೂಜೆ ಮತ್ತು ಗೋಪೂಜೆ ಸುಭಾಸಿನಿ ಪೂಜೆ ಪೂರ್ಣಾಹುತಿಗಳು ಮೂವತ್ತೊಂದು ಸಂಜೆ ನವಗ್ರಹ ಮಂತ್ರಗಳ ಬೀಜಾಕ್ಷರಗಳನ್ನು ವಿಶೇಷವಾಗಿ ಜಪ ವೇದ ಪಾರಾಯಣಗಳನ್ನ ಮಾಡಿಸಿ ಒಂದನೇ ತಾರೀಕು ಅಂದ್ರೆ ನವಂಬರ್ ತಿಂಗಳು ಒಂದನೇ ತಾರೀಕು ಬೆಳಿಗ್ಗೆ ನವಗ್ರಹ ಹೋಮ ಸಗಿತವಾಗಿ ಈ ಕೇತುವಿನ ಬದಲಾವಣೆ ಮೇಷರ ಮೇಸರ ಮೇಷರಾಶಿ ಬಿಟ್ಟು ಮೀನರಾಶಿಗೆ ಪ್ರವೇಶ ಆಗುವ ರಾಗು ತುಲಾರಾಶಿಯನ್ನ ಬಿಟ್ಟು ಕನ್ಯಾರಾಶಿಯಾಗ ಪ್ರವೇಶ ಆಗುವ ಕೇತು ಇದಕ್ಕಾಗಿ ವಿಶೇಷ ಹೋಮಗಳನ್ನ ಕೈಗೊಂಡಿದ್ದೇವೆ ನಮ್ಮ ಸಜ್ಜನರು ಎಲ್ಲರೂ ಕೂಡ ಇದಕ್ಕೆ ತುಂಬಾ ಎಲ್ಲ ಮೂರು ದಿನದ ಏನು ಹೋಮ ಹವನಗಳಿಗೆ ಸೇರಿ ಒಬ್ಬರಿಗೆ ನಿಮ್ಮ ಮನೆಯಲ್ಲಿ ಒಬ್ಬ ಒಂದು ವ್ಯಕ್ತಿಗೆ ಸಾವಿರ ರೂಪಾಯಿ ನಿಮ್ಮ ಹೆಸರು ನಕ್ಷತ್ರ ಗೋತ್ರಗಳನ್ನ ತಿಳಿಸಿ ನಿಮ್ಮ ಸಂಕಲ್ಪ ಮಾಡಿ ನಿಮಗೆ ಖಂಡಿತವಾಗಿ ಪ್ರಸಾದವನ್ನ ನಿಮ್ ಕೈ ಮುಟ್ಟಿಸ್ತೀವಿ ಕೊಯಮತ್ತೂರ್ಲಿರೋರು ಅಕ್ಕಪಕ್ಕ ಇರೋರು ಖಂಡಿತ ಕೃಷ್ಣಧಾಮ ಸ್ವಾಮಿ ಹೊಸ ಬೀದಿಯಲ್ಲಿ ಅಂದ್ರೆ ಸ್ವಾಮಿ ಏರ್ಪುದಿ ನ್ಯೂಸ್ ಸ್ಟ್ರೀಟ್ ಅಲ್ಲಿ ಇದೆ ಖಂಡಿತವಾಗಿ ನೀವು ಆದಷ್ಟು ಎಲ್ಲರೂ ಮೆನ್ನೇರಲ್ಲಿ ಬರಬೇಕು ಅಂತ ನಿಮ್ಮೆಲ್ಲರಿಗೂ ಆಹ್ವಾನವನ್ನ ನೀಡುತ್ತಾ ಇದ್ದೇವೆ ಎಲ್ಲರೂ ಈ ಒಂದು ವಿಶೇಷ ಸಂದರ್ಭದಲ್ಲಿ ಈ ಒಂದು ಪರ್ವಕಾಲದಲ್ಲಿ ಎಲ್ಲರೂ ಕೂಡ ಈ ರಾಘುಕೇತುವಿನ ಎಂದ್ರೆ ರಾಘುಕೇತು ಹಾಗೆಂಬುದು ಮಾಯಾಗ್ರಹಗಳಾಗಿದ್ರು ಕೂಡ ಅದರಿಂದ ಆಗುವ ಏನೇನು ತೊಂದರೆಗಳಿದೆ ಒಳ್ಳದೂ ಇದೆ ಕೆಟ್ಟದೂ ಇದೆ ಅದರಿಂದ ಈ ಮುಖ್ಯವಾಗಿ ನಾವು ಹೇಳಿವೆ ಈ ರಾಶಿಯವರವೆಲ್ಲರೂ ಕೂಡ ಇದನ್ನಲ್ಲಿ ಪಾಲ್ಗೊಂಡು ಅಹ್ ಇದಕ್ಕೆ ವಿಶೇಷ ಮಂತ್ರ ಜಪ ಮಾಡಿದ ರಕ್ಷೆ ಮಹಲೆ ಒಂದು ಬೆಳ್ಳಿ ಡಾಲರು ಹೋಮ ಪ್ರಸಾದಗಳನ್ನೆಲ್ಲ ನಿಮಗೆ ನಾವು ನಿಮ್ ಕೈ ಮುಟ್ಟಿಸ್ತೇವೆ ಎಲ್ಲರೂ ಅಗತ್ಯ ಖಂಡಿತವಾಗಿ ಇದನಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಯ ವಿನಯಪೂರ್ವಕವಾಗಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡುತ್ತೇನೆ ನಾನು ನಿಮ್ಮ ರಂಗನಾಥಾಚಾರ್ ನೀವೆಲ್ಲರೂ ಕೂಡ ಇದನಲ್ಲಿ ಪಾಲ್ಗೊಳ್ಳಬೇಕು ಅಂತ ಪ್ರಾರ್ಥನೆ ಶ್ರೀ ಕೃಷ್ಣಾರ್ಪಣ